गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चैनल वीक्षकरिगे स्वागत सुस्वागत। लक्ष्मी एस्ट्रॉलजी यूट्यूब चैनल वीक्षिसुव प्रेक्षकरिगे नन्न नमस्कारगळु। लक्ष्मी एस्ट्रॉलजी यूट्यूब चैनल फस्ट वीडियो नानु 15 नवंबर 2021 अपलोड माडलागिदे। समय नम लक्ष्मी एस्ट्रॉलजी यूट्यूब चैनल 3000 प्लस चंदादाररिगे पड़ेकोंडिद्दे। नन्न एल्ला 3000 प्लस चंदादाररिगे मत्तु नन्न चैनल वीक्षिसुव प्रेक्षकरिगे नीवु तोरिसुव प्रीति विश्वासक्कागि प्रोत्साहक्कागि मत्तु ನಿಮ್ಮ ಬೆಂಬಲಕ್ಕಾಗಿ ನನ್ನ ಧನ್ಯವಾದಗಳನ್ನು ಮತ್ತು ನನ್ನ ಕೃತಜ್ಞತೆಯನ್ನು ನಾನು ತಿಳಿಸ್ತಾ ಇದ್ದೀನಿ। ತುಲಾ ರಾಶಿ 2022 ಸೆಪ್ಟೆಂಬರ್ ತಿಂಗಳು ಭವಿಷ್ಯ। ನಿಮ್ಮ ರಾಶಿಯಿಂದ 11ನೇ ಮನೆ ಅಧಿಪತಿನಾದ ಸೂರ್ಯಗ್ರಹನು ಸೆಪ್ಟೆಂಬರ್ 1 ರಿಂದ 16 ತನಕ 11ನೇ ಮನೆಯಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ। ನಿಮಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಮತ್ತು ಲಾಭವನ್ನು ಪಡೆಯುವಿರಿ। ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ। ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತಾರೆ। ನಿಮ್ಮ ತಂದೆಯಿಂದ ನಿಮ್ಮ ಜೀವನದ ಭಾಗಸ್ವಾಮಿಯಿಂದ ಧನಲಾಭ ಆಸ್ತಿ ಲಾಭ ಮತ್ತು ಎಲ್ಲ ರೀತಿಯ ಅನುಕೂಲತೆಯನ್ನು ಸಹಾಯವನ್ನು ನೀವು ಈ ಸಮಯದಲ್ಲಿ ಪಡೆಯುವಿರಿ। ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳು ಏನಾದರೂ ಬಾಕಿ ಇದ್ದರೆ ಆ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಉತ್ತಮ ಸಮಯ ಎಂದು ತಿಳಿಯಿರಿ। ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳಿಂದ ಈ ಸಮಯದಲ್ಲಿ ಲಾಭವನ್ನು ಪಡೆಯುವಿರಿ। ಸೂರ್ಯನು ಸೆಪ್ಟೆಂಬರ್ 17ರಿಂದ ತಿಂಗಳ ಕೊನೆ ತನಕ 12ನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಮ ತಂದೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಮ ಋಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹಣವನ್ನು ಖರ್ಚು ಮಾಡುವಿರಿ। ನಿಮ್ಮ ರಾಶ್ಯಾಧಿಪತಿ ಮತ್ತು 8ನೇ ಮನೆ ಅಧಿಪತಿನಾದ ಶುಕ್ರಗ್ರಹನು ಸೆಪ್ಟೆಂಬರ್ 1ರಿಂದ 24 ತನಕ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ। ನೀವು ನಿಮ್ಮ ಜೀವನದ ಭಾಗಸ್ವಾಮಿಯ ಜೊತೆಯಲ್ಲಿ ಎಲ್ಲೋ ಪ್ರವಾಸ ಹೋಗಬಹುದು। ನಿಮ್ಮ ಮತ್ತು ನಿಮ್ಮ ಜೀವನದ ಭಾಗಸ್ವಾಮಿಯ ನಡುವೆ ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ಹೆಚ್ಚುವುದು। ನಿಮ್ಮ ರಾಶಿಯಿಂದ 4ನೇ ಮನೆ ಮತ್ತು 5ನೇ ಮನೆ ಅಧಿಪತಿನಾದ ಶನಿಗ್ರಹನು 4ನೇ ಮನೆಯಲ್ಲಿ ಕೇಂದ್ರದಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಇದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಶಶಯೋಗವನ್ನು ಉಂಟು ಮಾಡುತ್ತದೆ। ಈ ಯೋಗದಿಂದ ನಿಮಗೆ ಲಭಿಸುವ ಶುಭಫಲಗಳು ಏನಪ್ಪಾ ಅಂದರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಮ ತಾಯಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಮ ಭೂಮಿ ಮನೆ ವಾಹನ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು। ಈ ಯೋಗ ನಿಮಗೆ ಜನವರಿ 28, 2023 ತನಕ ಇರುತ್ತದೆ। ಹಾಗಾಗಿ ನಿಮಗೆ ಎಂಥ ಸಮಸ್ಯೆ ಬಂದರೂ ಈ ಶನಿಗ್ರಹನ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳಿಂದ ಪಾರಾಗುವಿರಿ। ನಿಮ್ಮ ರಾಶಿಯಿಂದ 2ನೇ ಮನೆ ಮತ್ತು 7ನೇ ಮನೆ ಅಧಿಪತಿನಾದ ಕುಜಗ್ರಹನು 8ನೇ ಮನೆಯಲ್ಲಿ ಇರುವುದರಿಂದ ಮತ್ತು ಸಪ್ತಮ ದೃಷ್ಟಿಯಿಂದ ಅಷ್ಟಮ ದೃಷ್ಟಿಯಿಂದ 2ನೇ ಮನೆ ಮತ್ತು 3ನೇ ಮನೆಯನ್ನು ನೋಡುವುದರಿಂದ ಈ ತಿಂಗಳಲ್ಲಿ ನಿಮ್ಮ ಕುಟುಂಬದ ಜೀವನವು ಉತ್ತಮವಾಗಿರುತ್ತದೆ। ನಿಮ್ಮ ಕುಟುಂಬದಲ್ಲಿ ಶಾಂತಿ ಇರುತ್ತದೆ। ಈ ತಿಂಗಳಲ್ಲಿ ನೀವು ವಾಹನವನ್ನು ಚಿನ್ನದ ಆಭರಣಗಳನ್ನು ಖರೀದಿ ಮಾಡುವ ಸಾಧ್ಯತೆ ಇದೆ। ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ರಾಹುಗ್ರಹನ ಉಪಸ್ಥಿತಿಯು ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು। ಈ ಕಾರಣದಿಂದಾಗಿ ಕೋಪವನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಜೀವನದ ಭಾಗಸ್ವಾಮ್ಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ। ನಿಮ್ಮ ರಾಶಿಯಿಂದ 9ನೇ ಮನೆ ಮತ್ತು 12ನೇ ಮನೆ ಅಧಿಪತಿನಾದ ಬುಧಗ್ರಹನು 12ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 1ರಿಂದ ತಿಂಗಳ ಕೊನೆಯ ತನಕ ಬಲವಾಗಿರುವುದರಿಂದ ನಿಮ್ಮ ಖರ್ಚುಗಳನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ। ನಿಮ್ಮ ಸಂಪತ್ತಿನ ಹೆಚ್ಚು ಭಾಗವನ್ನು ಭೂಮಿ ಕಟ್ಟಡಗಳು ಇತ್ಯಾದಿಗಳ ಮೇಲೆ ಖರ್ಚು ಮಾಡುವಂತೆ ಮಾಡುತ್ತದೆ। ನಿಮ್ಮ 2ನೇ ಮನೆಯ ಮೇಲೆ ಮಂಗಳ ಗ್ರಹಣ ಪ್ರಭಾವವು ಹಠಾತ್ ಹಣದ ಲಾಭವನ್ನು ಸೂಚಿಸುತ್ತದೆ। ಅನಿರೀಕ್ಷಿತ ಮೂಲದಿಂದ ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುತ್ತೀರಿ। ನಿಮ್ಮ ರಾಶಿಯಿಂದ 3ನೇ ಮನೆ ಮತ್ತು 6ನೇ ಮನೆ ಅಧಿಪತಿನಾದ ಗುರುಗ್ರಹನು 6ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಮತ್ತು ಪಂಚಮ ದೃಷ್ಟಿಯಿಂದ 10ನೇ ಮನೆಯನ್ನು ಸಪ್ತಮ ದೃಷ್ಟಿಯಿಂದ 12ನೇ ಮನೆಯನ್ನು ನವಮ ದೃಷ್ಟಿಯಿಂದ 2ನೇ ಮನೆಯನ್ನು ನೋಡುವುದರಿಂದ
ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಕುಟುಂಬದವರ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಹಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ಪ್ರಯಾಣ ಮಾಡುವ ವಿಚಾರಗಳಲ್ಲಿ, ವಾಹನ ಚಲಿಸುವ ವಿಚಾರಗಳಲ್ಲಿ, ನಿಮ್ಮ ಶತ್ರುಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಚ್ಚರ ವಹಿಸಿ. ಯಾರಿಗೂ ನಂಬಿ ಹಣವನ್ನು ಸಾಲವಾಗಿ ನೀಡಬೇಡಿ ಮತ್ತು ಹಣವನ್ನು ಸಹಾಯ ಮಾಡಬೇಡಿ. ಇತರರನ್ನು ನಂಬಿ ಹಣವನ್ನು ಸಾಲವಾಗಿ ಕೊಡುವುದರಿಂದ ಮತ್ತು ಸಹಾಯ ಮಾಡುವುದರಿಂದ ಹಣವನ್ನು ಮೋಸ ಹೋಗುವ ಸಾಧ್ಯತೆ ಇದೆ. ಈ ತುಲಾರಾಶಿಯವರಿಗೆ ಈ 2022 ಸೆಪ್ಟೆಂಬರ್ ತಿಂಗಳಲ್ಲಿ ನವಗ್ರಹಗಳಲ್ಲಿ ಶುಕ್ರ ಶನಿ ಈ ಎರಡು ಗ್ರಹಗಳು ಶುಭಫಲವನ್ನು ನೀಡುವರು. ಸೂರ್ಯ ಚಂದ್ರ ಬುಧ ಕುಜ ಈ ನಾಲ್ಕು ಗ್ರಹಗಳು ಮಿಶ್ರಮ ಫಲವನ್ನು ನೀಡುವರು. ರಾಹು ಕೇತು ಗುರು ಈ ಮೂರು ಗ್ರಹಗಳು ಪ್ರತಿಕೂಲ ಫಲವನ್ನು ನೀಡುವರು. ಅಂದರೆ 100 to 50 ಶುಭಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು. ಈ 2022 ಸೆಪ್ಟೆಂಬರ್ ತಿಂಗಳಲ್ಲಿ ಈ ತುಲಾರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ಈಗ ನಾವು ತಿಳಿಯೋಣ. ನವಗ್ರಹ ದೇವಸ್ಥಾನದಲ್ಲಿ ರಾಹು ಕೇತು ಗುರುಗ್ರಹಕ್ಕೆ ಶಾಂತಿಯನ್ನು ಆಚರಿಸಿ ಅಥವಾ ಪ್ರತಿದಿನ ರಾಹು ಸ್ತೋತ್ರ, ಕೇತು ಸ್ತೋತ್ರ, ಗುರು ಸ್ತೋತ್ರ, ಶ್ರೀ ದುರ್ಗಾದೇವಿ ಸಪ್ತಸತಿ ಸ್ತೋತ್ರವನ್ನು, ಶ್ರೀ ಸಂಕಷ್ಟಾರ ಗಣೇಶ ಸ್ತೋತ್ರವನ್ನು, ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪ್ರತಿದಿನ ಸ್ನಾನಾನಂತರ ಪಠಿಸಿ. ಈ ಸ್ತೋತ್ರಗಳನ್ನು ನೀವು ಪ್ರತಿದಿನ ಸ್ನಾನಾನಂತರ ಪಠಿಸುವುದರಿಂದ ನಿಮಗೆ ಬರುವ ಎಲ್ಲ ಕಷ್ಟಗಳಿಂದ ಪಾರಾಗಿ ನೀವು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಪಡೆಯಬಹುದು. ಈ 2022 ಸೆಪ್ಟೆಂಬರ್ ತಿಂಗಳು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯವನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.